ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆಯೋದಕ್ಕೆ ದುಡ್ಡೇ ಮಾನದಂಡ. ಕಾಸಿದ್ದವನನ್ನ ಪಕ್ಷಕ್ಕೆ ಕರ್ಕೊಂಡು ಬರುತ್ತಾರೆ. ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಡಾಕ್ಟರ್ ಹೆಚ್ ಎನ್ ರವೀಂದ್ರ ಆರೋಪ ಮಾಡಿದ್ದಾರೆ, ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಮಂಡ್ಯ ಕಾಂಗ್ರೆಸ್ನಲ್ಲಿ ವಾತಾವರಣ ಯಾವ ರೀತಿ ಕಲುಷಿತ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್ ರವೀಂದ್ರ. ಟಿಕೆಟ್ ಪಡೆಯೋದಕ್ಕೆ ಕಾಂಗ್ರೆಸ್ನಲ್ಲಿ ದುಡ್ಡೇ ಮಾನದಂಡ, ಕಾಸಿದ್ದವನನ್ನ ಪಕ್ಷಕ್ಕೆ ಕರ್ಕೊಂಡು ಬರುತ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಚಲುವರಾಯಸ್ವಾಮಿಯವರು ಈ ವಿಚಾರಕ್ಕೆ ಬಂದಾಗ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ, ನಾನು ಪ್ರತಿಜ್ಞಾ ಕಾರ್ಯಕ್ರಮ ಮಾಡಕ್ಕೆ ಅಂತ ಹೊರಟಾಗ ಒಬ್ಬನೇ ಒಬ್ಬ ಆ ಪ್ರತಿಜ್ಞಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ಇರಲಿಲ್ಲ. ಎರಡೆರಡು ಸಾರಿ 35 ಪಂಚಾಯತಿಗಳನ್ನ ನಾನು ದೂರ ಮಾಡಿ ಆ ಕಾರ್ಯಕ್ರಮ ಮಾಡಿದ್ದು. ಜನ ಕರ್ಕೊಂಡು ಕೂರ್ಸಕ್ಕೂ ಕೂಡ ಓಡಾಡ್ಕೊಂಡು ಕರ್ಕೊಂಡ್ಬಂದು ಆ ಕಾರ್ಯಕ್ರಮ ನೋಡಿ ನಿಂತ್ಕೊಳ್ಳಿ ಅಂತ ಮಾಡ್ಬೇಕಾಗಿ ಬಂದಿದೆ. ಅದಾದ್ಮೇಲೆ ನನ್ನ ವಿರುದ್ಧವಾಗಿ ಒಬ್ಬರು ಎತ್ತಿ ಕಟ್ಟಿ ಕರ್ಕೊಂಡ್ಬರಕ್ಕೆ ಅಂತಂದು ಟ್ರೈ ಮಾಡಿದ್ರು, ಅವನು ಆಮೇಲೆ ಸುಮ್ಮನಾದ್ರು, ಅದು ಸಮಾಧಾನ ಆಗಿಲ್ಲ ಅವ್ರಿಗೆ. ಇನ್ನೊಬ್ರು ನೆತ್ತಿ ಕಟ್ಟಿ ಕರ್ಕೊಂಡ್ಬರಕ್ಕೆ ಶುರು ಮಾಡಿದ್ರು, ಆಗ್ಲೂ ಸಮಾಧಾನ ಆಗಲಿಲ್ಲ. ಆಮೇಲೆ ಯಾರು ಕುಣಿತಾ ಇದ್ರು, ಈ 1,00,000 ರೂಪಾಯಿ ದುಡ್ಡು ಕಟ್ಟಬೇಕು MLA ಟಿಕೆಟ್ ತಗೊಳಕ್ಕೆ ಅಂತ ನಮ್ಮ KPCC ಅಧ್ಯಕ್ಷ ಹೇಳಿ ನಾವೆಲ್ಲ ದುಡ್ಡು ಕಟ್ಟಿದ್ವಲ್ಲ. ಈ ದುಡ್ಡು ಕಟ್ಟಿದ್ದವ್ರಲ್ಲಿ ಒಬ್ಬನಿಗೆ ನಾನೇ ಕೇಳಿದೆ, ಅಲ್ವಾ, ನನಗೆ ನಿಂತ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಈಗ ನಾನು ನಿಂತ್ಕೊಂಡು ಈ ಚಲುವರಾಯಸ್ವಾಮಿ ನನಗೆ ಗೆಲ್ಲ ಕೊಡುವುದಿಲ್ಲ, ಆಮೇಲೆ ಪುನಃ ಇಂಥವ್ರಿಗೆ ಟಿಕೆಟ್ ಕೊಟ್ರಲ್ಲ, ನನಗೆ ಆಗೋದು ಬೇಡ. ತೆಂಗಳು ನೀನೇ ನಿಂತ್ಕೋ, ನಾನು ಓವರ್ ಹಾರ್ಟೆಡ್ ಆಗಿ ನಿನಗೆ ಸಪೋರ್ಟ್ ಮಾಡ್ತೀನಿ. MLA ಟಿಕೆಟ್ ಕೊಡಬೇಕಾದ್ರೆ ನಮ್ಮ ಗಣಿಗಾರ ವಿಕುಮಾರ ವಿಷಯದಲ್ಲೂ ಕೂಡ ಇದ್ದಿದ್ರಲ್ಲಿ ಈ ಜಿಲ್ಲೆನಲ್ಲಿ ಗೆದ್ದಿರೋರಲ್ಲಿ ಒಂದಷ್ಟು ತಕ್ಕಪಟ್ಟ ಜನ ಜೊತೆ ಓಡಾಡ್ತಿರೋ ನಾನು ಒಬ್ಬನ್ನು ನೋಡ್ತಾ ಇದ್ದೀನಿ, ಗಣಿಗಾರ ವಿಕುಮಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.